ನಮ್ಮ ಬಂಟ್ವಾಳ ವೀಕ್ಷಕರಿಗೆ ಸ್ವಾಗತ. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಇಂದು ಸಂಜೆ ಭೇಟಿ ನೀಡಿದರು. ಬ್ರಹ್ಮಕಲಶೋತ್ಸವದ ಸಡಗರದಲ್ಲಿರುವ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಶನಿವಾರ ಭೇಟಿ ನೀಡಿದರು. ರಾಜರಾಜೇಶ್ವರಿ ಮತ್ತು ಸುಬ್ರಹ್ಮಣ್ಯ ದೇವರ ಪ್ರತೀಕ ಉಂಟಿರಲಿ ಧ್ವಜಸ್ತಂಭ ಅಂತ ಹೇಳುವುದು. ಆ ಧ್ವಜಸ್ತಂಭ ನೋಡಿ ಇಡೀ ದೇವಸ್ಥಾನ ಹ್ಯಾಂಡಲ್ ಇದ್ದಾಗೆ ಎಲ್ಲೊಬ್ಬರ ಮನಸ್ಸಿಗೆ ಭಾವನೆಗಳು ಬರ್ತದೆ. ಇದನ್ನು ನೋಡಿ ಬೆಳಿಗ್ಗೆ ನೋಡಿ ನೋಡಿದ್ದು ಕೆಲಸ ತೋರಿಸಿಕೊಳ್ಳಿ. ಸಾಯಂಕಾಲ ಬಂದಾಗ ತಾಯಿ ನಮ್ಮನ್ನು ನಡೆಸಿಕೊಂಡಿರುವುದು ಆ ಮಹಾತಾಯಿ ಶಕ್ತಿ ಶ್ರದ್ಧಾ ಮೇಧ ವಿಷ ಪ್ರಜ್ಞಾ ವಿದ್ಯಾ ಬುದ್ಧಿ ಕ್ಷೇಮ ಬಲಂ ಆಯುಷ್ಯಂ ತೇಜ ಆರೋಗ್ಯ ಬರಬೇಕು. ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸ್ಪರ್ಶಕಲಾ ಮಂದಿರದಲ್ಲಿ ಕಲಾಮೇಳ ನಡೆಯಲಿದೆ ಎಂದು ಸುಭಾಷ್ ಚಂದ್ರ ಜೈನ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸುಮಾರು ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಮದುವೆಗಳೆಲ್ಲ ಕಡಿಮೆ ಇದ್ರೆ ನಮ್ಮ ಹಾಲು ಕೂಡ ಬೇಕು, ನಮ್ಮ ಮೈದಾನ ಕೂಡ ಬೇಕು. ಆ ದೃಷ್ಟಿಯಿಂದ ನೀವು ಮಾಡೋದಿದ್ರೆ ಮಾಡಿ, ನಾವು ಕೂಡ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ಅದನ್ನು ಬಂಟ್ವಾಳ ಜಾತ್ರೆಯ ಸಂದರ್ಭದಲ್ಲಿ ಮಾಡಿದ್ರೆ ಬಂಟ್ವಾಳ ಜಾತ್ರಾ ಸ್ವ ಕಲಾಮೇಳ ಅಂತ ಹೆಸರನ್ನು ಇಟ್ಟುಕೊಂಡು ಈ ಭಾಗದ ಈ ಪರಿಸರದ ಸಾಧಾರಣ ಇಡೀ ತಾಲೂಕಿನ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ಅದರೊಟ್ಟಿಗೆ ಅಮ್ಯೂಸ್ಮೆಂಟಲ್ಲಿ ನೋಡಲಿಕ್ಕೆ ಬಂದವರು ಮತ್ತು ಬೇರೆ ಬೇರೆ ಅಲ್ಲಿ ವಿವಿಧ ಮಳಿಗೆಗಳನ್ನು ಸ್ಥಾಪನೆ ಮಾಡಿ ವ್ಯಾಪಾರ ಮಾಡೋದಕ್ಕಾಗಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಳೋದರೊಟ್ಟಿಗೆ ಇಂದಿನ ಮಾರ್ಚ್ 17ನೇ ತಾರೀಕು ತನಕ ಈ ಒಂದು ಕಾರ್ಯಕ್ರಮ ಇದೆ. ನಮ್ಮ ಟ್ರಾನ್ಸ್ಪೋರ್ಟ್ 3-in-1 ಸ್ಕಾರ್ಪಿಯೋ ಹಾಗೂ ಪೊನ್ಸಿ ಎಲ್ಲ ಈ ಹಾಕಿದ್ದೀವಿ ಮಕ್ಕಳಿಗೋಸ್ಕರ, ಎಂಜಾಯ್ಮೆಂಟ್ಗೋಸ್ಕರ. ಮಕ್ಕಳು ಬರೀ ಪ್ರಜಲ್ಲಿ ಬರ್ತಾರೆ ಈ ಟೈಮಲ್ಲಿ. ಒಂದು ಸ್ವಲ್ಪ ಅವರಿಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಎಂಟರ್ಟೈನ್ಮೆಂಟ್ ಆಗಿದ್ದರೆ ಅವ್ರ ಮೈಂಡ್ ಫ್ರೆಶ್ ಆಗುತ್ತೆ. ನಾವು ಆ ದೃಷ್ಟಿಯಿಂದ ಇಲ್ಲಿ ಇದು ಮಾಡಿದ್ದೀವಿ. ಹಾಗೆ ಮತ್ತು ಇಲ್ಲಿ ಮನೋರಂಜನೆಗೋಸ್ಕರ ಏನು ವಿದ್ಯುತ್ ಕಾರಣ ನಾವು ಜೆಂಟ್ ವೀಲು, ಬ್ರೇಕ್ ಡ್ಯಾನ್ಸು ಹಾಗೂ ಡ್ರ್ಯಾಗನ್ ಟ್ರೈನು ಇಂಥ ಮುಂತಾದ ಅಮ್ಯೂಸ್ಮೆಂಟ್ ಎಲ್ಲ ಹಾಕಿದ್ದೇವೆ. ಶಾಸಕರ ಅನುದಾನದಲ್ಲಿ ಪರಂಗಿಪೇಟೆ ಜಂಕ್ಷನ್ನಲ್ಲಿ ನೂತನವಾಗಿ 5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸುಸಜ್ಜಿತ ಪರಂಗಿಪೇಟೆ ನಂಬರ್ 1 ರಿಕ್ಷಾ ಪಾರ್ಕ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಉದ್ಘಾಟಿಸಿದರು. ಅದಲ್ಲದೆ ಇನ್ನಿತರ ಹಲವಾರು ಸಾಮಾಜಿಕ ಶೈಕ್ಷಣಿಕ ಸಂಘ ಸಂಸ್ಥೆಯ ನೇತಾರರುಗಳು, ಅದೇ ರೀತಿ ಹಲವಾರು ಮಸೀದಿಗಳ ಮುಖಂಡರುಗಳು, ಹಲವಾರು ದೇವಸ್ಥಾನಗಳ ಮುಖಂಡರುಗಳು ನಮ್ಮೊಂದಿಗೆ ಇದ್ದಾರೆ. ಇವರಿಗೆಲ್ಲರಿಗೂ ನಮ್ಮ ಕಿಂಚಾದ್ರ ಅವರು, ಅವರೊಂದಿಗೆ ಅಷ್ಟಾಪ್ರ ಅವರು, ಎಲ್ಲ ಅವರ ರಿಕ್ಷಾ ಚಾಲಕರ ಎಲ್ಲ ಮಾಲಕರು ಕೂಡ ಸೇರಿದ್ದರು. ಇವತ್ತು ರಿಕ್ಷಾ ಪಾರ್ಕ್ ಎಲ್ಲ ಚಾಲಕರು ಇವತ್ತು ನೂತನವಾಗಿ ಆಯ್ಕೆತಕ್ಕಂತಹ ಜಾಫರ್ ಆಗಿರ್ಬೋದು ಅಥವಾ ಹಿಂದಿನ ಒಂಥರ ಡಿಸಿಪ್ಲಿನ್ ಇರ್ಬೋದು ಆಗುತ್ತೆ ಎಲ್ಲ
ಆಟೋ ಅವ್ರಿಗೆ ಮಾತ್ರ ಬೇರೆ ಟ್ಯಾಕ್ಸಿಸ್ ಅವ್ರಿಗೆ ಮಾತ್ರ ಇನ್ನು ಒಂಥರ ಡಿಸಿಪ್ಲಿನ್ ಅಂದ್ರೆ ರೋಡ್ ಮೇಲೆ ಒಂದೊಂದು ಪ್ಲೇಸ್ ಹತ್ರ ಒಂದೊಂದು ಪ್ಲೇಸ್ ಹತ್ರ ಇರ್ತಾರೆ ಅವರು. ಸೊ ಅವ್ರಿಗೆ ಸ್ವಲ್ಪ ಒಂದು ಈ ತರ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿದ್ರೆ ಅದು ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ. ಅದಕ್ಕೋಸ್ಕರ ನಮ್ಮ ಪೊಲೀಸ್ ಅವ್ರ ತರಫನ ಎಲ್ಲ ಚಾಲಕರು ಪ್ರೀತಿಗೆ ಪಾತ್ರವಾಗಿ ಯಾಕಂತ ಹೇಳಿದ್ರೆ ಯಾರಾದ್ರೂ ಊರಿನ ಆಪತ್ ಭಾವನೆಗಳನ್ನು ಕೇಳಿದ್ರೆ ಅದು ವಿಶ್ವ ಚಾಲಕ ಅಂತ ಯಾವ ಹೇಳಿಕೆ ನಾನು ಹೇಳ್ಕೊಂಡು ಬಯಸ್ತಾರೆ. ಯಾರೇ ವರ್ಷ ಒಂದು ರಸ್ತೆ ಕೇಳಿದ್ದಾರೆ ಅಂತ ವಿಶ್ವ ಚಾಲಕ ಹೆಚ್ಚು ಕಮ್ಮಿ ಆಗುವಂತ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ಲಿ ಮನೆಗೆ ಹೋಗಿ ಮುಟ್ಟಿ ಇದರ ಆಸ್ಪತ್ರೆ ಕರ್ಕೊಂಡು ಯಾರು ವಿಶ್ವ ಚಾಲಕ ಅದೇ ರೀತಿ ಸ್ಟ್ರೈಕ್ ಆಗುವ ಪೆಟ್ಟು ಬಿಡದೆ ಅವರು ವಿಶ್ವ ಎಲ್ಲಾ ಕಡೆಯಿಂದ ಕೂಡ ಇವರು ಸಮಾಜದಲ್ಲಿ ಬೆರೆತುಕೊಂಡ ಕಾರಣ ಒಳ್ಳೆಯದಕ್ಕೂ ಕೂಡ ಇವರಿಗೆ ಕೆಟ್ಟದಕ್ಕೂ ಕೂಡ ಇವರಿಗೆ ಬರುವಂತಹ ಹಲವಾರು ಉದಾಹರಣೆಗಳನ್ನು ನಮ್ಮ ಸಮಾಜದಲ್ಲಿ ಸಂದರ್ಭ ಇದನ್ನೆಲ್ಲ ಸೇರಿಸಿಕೊಂಡು ಅತ್ಯಂತ ಸರ್ವಜ್ಞಿಕೆ ಪತ್ತಿರಿ. ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಯಶಸ್ವಿ ಹೇಳಿದಾಗೆ ಒಂದು ಯೂನಿಫಾರ್ಮ್ ಒಂದು ಕರೆಕ್ಟ್ ಬೇಕು, ಲೈಸೆನ್ಸ್ ಒಂದು ಕೈಯಲ್ಲಿ ಬೇಕು, ಪರ್ಮಿಟ್ ಇದ್ದ ಕಡೆ ಸುತ್ತಾಡಬೇಕು. ಈ ಮೂರನ್ನು ಕ್ಷಣ ಕ್ಷಣದ ಮಾಹಿತಿಗಾಗಿ ಕ್ಲಿಕ್ ಮಾಡಿ ನಮ್ಮ ಬಂಟ್ವಾಳ.com.